ಸ್ವಾಗತ, ನಾನು ನಯನ. ಭಾರತೀಯ ಸಂಸತ್ ಭವನದಲ್ಲಿ ಕಳೆದ ಬುಧವಾರ ನಡೆದ ಭದ್ರತಾ ಲೋಪದ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ದೆಹಲಿ ಪೊಲೀಸರು ಈ ಪ್ರಕರಣದ 6ನೇ ಆರೋಪಿಯನ್ನ ಬಂಧಿಸಿದ್ದು ಆತನನ್ನ ಮಹೇಶ್ ಕುಮಾವತ್ ಎಂದು ಗುರುತಿಸಲಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಹಿಂದುಳಿದ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹೀಗಾಗಿ ಸಂತ್ರಸ್ತರ ನೆರವಿಗಾಗಿ ಕಾನೂನು ನೆರವು ನೀಡುವುದಕ್ಕಾಗಿ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಕಚೇರಿ ತೆರೆಯುತ್ತೇನೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭರವಸೆ ನೀಡಿದ್ದಾರೆ. ತೆಲಂಗಾಣದಲ್ಲಿ ಸಲಾ ಸಿನಿಮಾಕ್ಕೆ ಮಲ್ಟಿಪ್ಲೆಕ್ಸ್ನಲ್ಲಿ 450 ರೂಪಾಯಿ ಹಾಗೂ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ 250 ರೂಪಾಯಿ ಟಿಕೆಟ್ ನಿಗದಿಪಡಿಸಲಾಗಿದೆ. ಆದರೆ ಇತರೆ ಸಿನಿಮಾಗಳಿಗೆ ಮಲ್ಟಿಪ್ಲೆಕ್ಸ್ನಲ್ಲಿ 200 ರೂಪಾಯಿ ಹಾಗೂ ಸಿಂಗಲ್ ಸ್ಕ್ರೀನ್ನಲ್ಲಿ 100 ರೂಪಾಯಿಯಿಂದ 130 ರೂಪಾಯಿ ಅಷ್ಟೇ ಇರುತ್ತೆ. ಆದರೆ ಸರ್ಕಾರದ 2021 ಡಿಸೆಂಬರ್ನಲ್ಲಿ ಹೊರಡಿಸಿದ್ದ ಆದೇಶದಂತೆ ದೊಡ್ಡ ಬಜೆಟ್ ಸಿನಿಮಾಗಳು ಟಿಕೆಟ್ ಬೆಲೆ ಹೆಚ್ಚಿಸಿಕೊಳ್ಬಹುದಾಗಿರೋದ್ರಿಂದ ಸಲಾ ಸಿನಿಮಾದ ಟಿಕೆಟ್ ಬೆಲೆ ಹೆಚ್ಚಿಸಲಾಗಿದೆ. ಈ ನಿರ್ಧಾರವನ್ನ ಕೆಲವು ಸಣ್ಣ ಸಿನಿಮಾಗಳ ನಿರ್ಮಾಪಕರು ಖಂಡಿಸಿದ್ದಾರೆ. ಇದು ಅನ್ಯಾಯದ ನಿರ್ಧಾರ. ಮಲ್ಟಿಪ್ಲೆಕ್ಸ್ನಲ್ಲಿ 450 ರೂಪಾಯಿ ಟಿಕೆಟ್, ಪಾಪ್ಕಾರ್ನ್, ಪಾರ್ಕಿಂಗ್ ಇತರ ಎಲ್ಲವನ್ನ ಸೇರಿದ್ರೆ ಒಬ್ಬ ವ್ಯಕ್ತಿಗೆ 750 ರೂಪಾಯಿ ಆಗುತ್ತೆ. ಈ ಮೊತ್ತದಲ್ಲಿ ಆತ 3-4 ಸಣ್ಣ ಸಿನಿಮಾಗಳನ್ನ ನೋಡಬಲ್ಲ. ಈಗ ಸಲಾ ಸಿನಿಮಾಕ್ಕೆ ಇಷ್ಟು ಮೊತ್ತ ಖರ್ಚು ಮಾಡಿದ ಮೇಲೆ ಬೇರೆ ಸಿನಿಮಾಗಳಿಗೆ ಆತ ಹಣ ಖರ್ಚು ಮಾಡುವುದಿಲ್ಲ. ಇದರಿಂದ ಇತರೆ ಸಿನಿಮಾಗಳಿಗೆ ಸಮಸ್ಯೆ ಆಗುತ್ತೆ. ಕೂಡಲೇ ಸರ್ಕಾರಿ ಆದೇಶ ಸಂಖ್ಯೆ 120 ರದ್ದು ಮಾಡಬೇಕು ಎಂದು ನಿರ್ಮಾಪಕ ನೆಟ್ಟಿ ಕುಮಾರ್ ಒತ್ತಾಯಿಸಿದ್ದಾರೆ. ಕರ್ನಾಟಕದ 180 ಅಧಿಕ ಜಿಲ್ಲೆಗಳಲ್ಲಿ ಡಿಸೆಂಬರ್ 17 2 ದಿನಗಳ ಕಾಲ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈಗಾಗಲೇ ರಾಜ್ಯದಲ್ಲಿ ಚಳಿ ಆರಂಭವಾಗಿದೆ, ಜೊತೆಗೆ ಮೋಡ ಕವಿದ ವಾತಾವರಣವೂ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ವಿಜಯಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕದ ಮೀನುಗಾರರ ರಿಬ್ಬನ್ ಫಿಶ್ ಮೋಹ ತಮಿಳುನಾಡು ಮೀನುಗಾರರೊಂದಿಗೆ ಸಮುದ್ರದಲ್ಲಿ ಸಂಘರ್ಷಕ್ಕೆ ಕಾರಣವಾಗಿದೆ. ರಿಬ್ಬನ್ ಫಿಶ್ಗಾಗಿ 2 ರಾಜ್ಯಗಳ ನಡುವೆ ಹೊಡೆದಾಟದ ಪರ್ವಕ್ಕೆ ಕಿಚ್ಚು ಹಚ್ಚಿದಂತಾಗಿದೆ. ಕಳೆದ 2-3 ದಿನಗಳಿಂದ ರಾಜ್ಯದ 4 ಅಧಿಕ ಆಳ ಸಮುದ್ರ ಮೀನುಗಾರಿಕಾ ಬೋಟ್ಗಳು ತಮ್ಮ ವ್ಯಾಪ್ತಿಯ 12 ನಾಟಿಕಲ್ ಮೈಲುಗಳನ್ನು ದಾಟಿ ಕನ್ಯಾಕುಮಾರಿ ಸಮೀಪ ಮೀನುಗಾರಿಕೆ ನಡೆಸ್ತಾ ಇದ್ದಾಗ ತಮಿಳುನಾಡಿನ ಮೀನುಗಾರರು ಇವರ ಬೋಟ್ಗಳಲ್ಲಿದ್ದ ಜಿಪಿಎಸ್, ಟ್ರಾನ್ಸ್ಪಾಂಡರ್, ವೈರ್ಲೆಸ್ಗಳು ಹಾಗೂ ಲಕ್ಷಾಂತರ ಬೆಲೆ ಬಾಳುವ 2000 ಮೀಟರ್ ವೈರ್ ರೋಪ್ ಅನ್ನ ನೀರಿಗೆಸುತ್ತಿದ್ದಾರೆ. ಬೋಟಿನ ಕ್ಯಾಬ್ನೊಳಗೆ ನುಗ್ಗಿ ಹಾನಿ ಮಾಡಿದ್ದಾರೆ. ಅಂದಾಜು 20 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ. ಆದರೆ ಮೀನುಗಾರರಿಗೆ ಯಾವುದೇ ಹಲ್ಲೆ ನಡೆಸಿಲ್ಲ. ಐಪಿಎಲ್ ಇತಿಹಾಸದ ಅತ್ಯಂತ ಯಶಸ್ವಿ ನಾಯಕನನ್ನ ಇದ್ದಕ್ಕಿದ್ದಂತೆ ನಾಯಕತ್ವದಿಂದ ಕೆಳಗಿಳಿಸಿ ಕ್ರಿಕೆಟ್ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿರುವ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸ್ ಇದರ ಪರಿಣಾಮವನ್ನ ಬಹುಬೇಗನೆ ಅನುಭವಿಸುತ್ತಿದೆ. ರೋಹಿತ್ ಶರ್ಮಾ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯ ಅವರಿಗೆ ನಾಯಕತ್ವ ಹಸ್ತಾಂತರಿಸಿದ ಮುಂಬೈ ಫ್ರಾಂಚೈಸಿ ಕೇವಲ 1 ಗಂಟೆಯಲ್ಲಿ ಬರೋಬ್ಬರಿ 4 ಲಕ್ಷಕ್ಕೂ ಅಧಿಕ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ಗಳನ್ನ ಕಳೆದುಕೊಂಡಿದೆ ಎಂದು ವರದಿಯಾಗಿದೆ. ಕ್ರಿಸ್ಮಸ್ ಹಾಗೂ ಚಳಿಗಾಲದ ಹಿನ್ನೆಲೆಯಲ್ಲಿ ಕೋಳಿ ಮೊಟ್ಟೆಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಮೊಟ್ಟೆ ದರವು ಏರಿಕೆಯಾಗಿದೆ. ಸಗಟು ದರದಲ್ಲಿ 1 ಮೊಟ್ಟೆಗೆ 5.90 ರೂಪಾಯಿಯಿಂದ 6 ರೂಪಾಯಿವರೆಗೆ ಇದ್ರೆ ಚಿಲ್ಲರೆ ದರದಲ್ಲಿ 7 ರೂಪಾಯಿಗೆ ಏರಿಕೆಯಾಗಿದೆ. ಕೋಳಿಗಳಿಗೆ ಬಳಸುವ ಆಹಾರ ಕೂಡ ದುಬಾರಿಯಾಗಿದ್ದು ಕೋಳಿ ಮೊಟ್ಟೆ ಉತ್ಪಾದನೆ ವೆಚ್ಚವು ದುಬಾರಿಯಾಗಲಿದೆ. ಹೀಗಾಗಿ ಮೊಟ್ಟೆ ದರ ಏರಿಕೆಯಾಗಿದೆ. ಇದು ಜನವರಿವರೆಗೆ ಮುಂದುವರಿಯಲಿದೆ ಎಂದು ವರದಿಯಾಗಿದೆ. ಸಂಸತ್ನಲ್ಲಿ ಉಂಟಾದ ಭದ್ರತಾ ಲೋಪದ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಸತ್ನಲ್ಲಿ ಆಗಿರುವ ಘಟನೆ ನಾವೆಲ್ಲರೂ ತಲೆ ತಗ್ಗಿಸುವ ವಿಚಾರ. ಆ 3 ಜನ ವ್ಯಕ್ತಿಗಳು ಮೋಪ್ ಟ್ರಯಲ್ ಅನ್ನ ಕಳೆದ 2-3 ತಿಂಗಳ ಹಿಂದೆಯೇ ಮಾಡಿದ್ದಾರೆ. ಸಂಸತ್ನಲ್ಲಿ ಬಂದು ಹತ್ತಿ ಹಾರೋದಕ್ಕೆ ಬೇಕಾದ ಸಂಚನ ರೂಪಿಸಿದ್ದಾರೆ. ಭದ್ರತಾ ವ್ಯವಸ್ಥೆಯ ಕಣ್ಣಿಗೆ ಬಟ್ಟೆ ಕಟ್ಟಿ ಮೋಸ ಮಾಡುವ ಷಡ್ಯಂತ್ರ ಮಾಡಿದ್ದಾರೆ. ಅವರ ಬಗ್ಗೆ ನನಗೆ ಸಿಟ್ಟೋ ಅನುಕಂಪವೋ ಗೊತ್ತಿಲ್ಲ. ತುಂಬಾ ಬುದ್ಧಿವಂತರಿದ್ದಾರೆ, ಪುಸ್ತಕಗಳನ್ನು ಓದಿದ್ದಾರೆ, ಆದರೂ ಅವರಿಗೆ ಇಷ್ಟು ಕೆಟ್ಟ ಬುದ್ಧಿ ಯಾಕೆ ಬಂತು ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.